ಹಾಯ್ ಸ್ನೇಹಿತರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಆರನೇ ತರಗತಿಯ ಅಧ್ಯಾಯ ಆರನ್ನು ತೆಗೆದುಕೊಳ್ತಾ ಇದ್ದೀನಿ ಪಾಠದ ಹೆಸರು ಪೌರ ಮತ್ತು ಪೌರತ್ವ ಸೊ ಈ ಪಾಠದಲ್ಲಿ ಶಿಕ್ಷಕರ ಟಿ ಟಿ ಪರೀಕ್ಷೆ ಏನಿದೆ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಜಿ ಪಿ ಟಿ ಶಿಕ್ಷಕರ ನೇಮಕಾತಿ ಅಂತ ಕರೀತಾರೆ ಅದರಲ್ಲಿ ಕೇಳುವಂತಹ ಒಂದು ಅಂಕದ ಪ್ರಶ್ನೆಗಳು ಯಾವುದು ಅದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಪೌರ ಆನ್ಲೈನ್ ಅಂತ ನೀವು ತಿಳ್ಕೊಳ್ಬೇಕು ಒಂದು ದೇಶದ ಪ್ರಜೆಯನ್ನು ನಾವು ಪೌರರು ಅಂತ ಕರಿತೀವಿ ಪೌರತ್ವ ಅಂದ್ರೆ ಒಂದು ದೇಶದ ಸದಸ್ಯತ್ವವನ್ನೇ ಪೌರತ್ವ ಅಂತ ಕರೆಯುವಂಥದ್ದು ಹಾಗಾದ್ರೆ ಪೌರತ್ವವನ್ನು ಪಡೆಯುವಂತಹ ವಿಧಾನಗಳು ಯಾವುದು ಸೊ ಅದನ್ನು ಸಹ ತಿಳ್ಕೊಳ್ಬೇಕಾಗುತ್ತೆ ಪೌರತ್ವವನ್ನು ಪಡೆಯುವಂತಹ ವಿಧಾನದಲ್ಲಿ ಪ್ರಮುಖವಾಗಿ ಎರಡು ರೀತಿ ಇರುತ್ತೆ ಒಂದು ಸಹಜ ಪೌರತ್ವ ಇನ್ನೊಂದು ಸಹಜೀಕೃತ ಪೌರತ್ವ ಅಂತ ಹಾಗಾದ್ರೆ ಸಹಜ ಪೌರತ್ವ ಅನ್ನುವಂಥದ್ದು ಏನು ಅಂತ ನೀವು ತಿಳ್ಕೊಳ್ಬೇಕು ಒಂದು ದೇಶದಲ್ಲಿ ಹುಟ್ಟಿದಂತಹ ಮಗು ಆ ದೇಶದ ಪೌರತ್ವವನ್ನ ಸಹಜವಾಗಿ ಪಡೆಯುತ್ತದೆ ಅಂದ್ರೆ ಹುಟ್ಟಿನಿಂದ ಪಡೆಯುವ ಪೌರತ್ವವನ್ನೇ ಸಹಜ ಪೌರತ್ವ ಅಂತ ಕರಿತೀವಿ ಸೊ ನಾವು ಯಾವ ದೇಶದಲ್ಲಿ ಹುಟ್ಟುತ್ತೀವೋ ಆ ದೇಶದ ಪೌರತ್ವವನ್ನು ಪಡಿತೀವಿ ಸೊ ಇದನ್ನೇ ಸಹಜ ಪೌರತ್ವ ಅಂತ ಕರೆಯುವಂಥದ್ದು ಹಾಗಾದ್ರೆ ಸಹಜೀಕೃತ ಪೌರತ್ವ ಅಂದ್ರೆ ಏನು ಒಬ್ಬ ವ್ಯಕ್ತಿ ತನ್ನ ದೇಶದ ಪೌರತ್ವವನ್ನು ಬಿಟ್ಟುಕೊಟ್ಟು ಇನ್ನೊಂದು ದೇಶದ ಪೌರತ್ವವನ್ನು ಪಡೆಯುವಂಥದ್ದು ಇದನ್ನ ಸಹಜೀಕೃತ ಪೌರತ್ವ ಅಂತ ಕರಿತೀವಿ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ದೇಶದಲ್ಲಿ ಹುಟ್ಟಿರ್ತಾನೆ ಅಥವಾ ಆತ ಹುಟ್ಟಿರುವಂಥ ಒಂದು ಸ್ಥಳ ಒಂದು ದೇಶದ ಗಡಿಗೆ ಸಂಬಂಧಪಟ್ಟಿರುತ್ತೆ ಆದರೆ ಆತ ಆ ದೇಶದ ಪೌರತ್ವವನ್ನು ಬಿಟ್ಟು ಇನ್ನೊಂದು ದೇಶದ ಪೌರತ್ವವನ್ನು ಪಡೆಯುವುದಿಲ್ಲ ಅದನ್ನೇ ಸಹಜೀಕೃತ ಪೌರತ್ವ ಅಂತ ಹೇಳ್ತಾರೆ ಸೊ ಪ್ರಮುಖವಾಗಿ ಈ ಎರಡು ವಿಧಾನದ ಮೂಲಕ ಪೌರತ್ವವನ್ನು ಒಂದು ದೇಶದ ಪೌರತ್ವವನ್ನು ಪಡಿಬೋದು ಅಥವಾ ಆ ದೇಶದ ಸದಸ್ಯನಾಗಿ ನಾವು ಇರ್ಬೋದು ಸೊ ಇವೆರಡನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಜೊತೆಗೆ ಈ ಪಾಠದಲ್ಲಿ ಪ್ರಮುಖವಾಗಿ ಉತ್ತಮ ಪೌರನ ಲಕ್ಷಣ ಏನು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು ಯಾಕಂದರೆ ಕ್ವೆಶನ್ ಬರ್ಬೋದು ಈ ಕೆಳಗಿನ ಯಾವುದರಲ್ಲಿ ಈ ಕೆಳಗಿನ ಯಾವುದು ಉತ್ತಮ ಪೌರನ ಲಕ್ಷಣ ಅಲ್ಲ ಅಂತ ಅಥವಾ ಈ ಕೆಳಗಿನ ಯಾವುದು ಉತ್ತಮ ಪೌರನ ಲಕ್ಷಣ ಅಂತ ಸೊ ನೀವು ಉತ್ತಮ ಪೌರನ ಲಕ್ಷಣ ಏನು ಅಂತ ನೀವು ಹೇಳ್ಕೊಳಕಾಗುತ್ತೆ ಮೊದಲನೇದಾಗಿ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವ ಮಾಡುವಂಥದ್ದು ಚುನಾವಣೆಯಲ್ಲಿ ಮತ ಚಲಾಯಿಸುವಂಥದ್ದು ಕಾನೂನನ್ನು ಪಾಲಿಸುವಂಥದ್ದು ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವಂಥದ್ದು ತೆರಿಗೆಗಳನ್ನು ತಪ್ಪದೇ ಪಾವತಿ ಮಾಡುವುದು ಪರಿಸರ ರಕ್ಷಣೆ ಬಗ್ಗೆ ಕಾಳಜಿ ಇರುವಂಥದ್ದು ಲಂಚ ನೀಡದಿರುವುದು ಮತ್ತು ಪಡೆಯದಿರುವುದು ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವಂಥದ್ದು ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದಿರುವಂಥದ್ದು ಕುಟುಂಬ ಯೋಜನೆ ಸೇರಿದಂತೆ ಜನಕಲ್ಯಾಣ ಯೋಜನೆಗಳಿಗೆ ಬೆಂಬಲ ನೀಡುವಂಥದ್ದು ಸೊ ಇವಿಷ್ಟು ಪ್ರಮುಖವಾಗಿ ಒಬ್ಬ ಪೌರನ ಲಕ್ಷಣ ಅಥವಾ ಆತನ ಕರ್ತವ್ಯ ಅಂತ ಕರಿತೀವಿ ಸೊ ಮುಂದಿನ ಚಾಪ್ಟರ್ಗೆ ಹೋಗೋಣ ನಾವು ಪ್ರಜಾಪ್ರಭುತ್ವ ಅನ್ನುವಂಥ ಚಾಪ್ಟರ್ ಇದೆ ಸೊ ಪ್ರಜಾಪ್ರಭುತ್ವ ಅನ್ನುವಂಥ ಚಾಪ್ಟರ್ ಅಲ್ಲಿ ನಿಮಗೆ ಪ್ರಮುಖವಾಗಿ ರಾಜಪ್ರಭುತ್ವ ಅಂದ್ರೇನು ಅದರ ಬಗ್ಗೆ ಪ್ರಶ್ನೆ ಬರ್ಬೋದು ರಾಜಪ್ರಭುತ್ವ ಅಂದರೆ ಏನು ಅಲ್ಲಿ ಏನಿರುತ್ತೆ ಪ್ರಜಾಪ್ರಭುತ್ವ ಅಂದರೆ ಏನಿರುತ್ತೆ ಅನ್ನುವಂಥದ್ದು ನೀವು ತಿಳ್ಕೊಳ್ಬೇಕು ರಾಜಪ್ರಭುತ್ವ ಅಥವಾ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಒಂದು ಆಡಳಿತ ವ್ಯವಸ್ಥೆಯನ್ನು ಸೂಚಿಸುತ್ತೆ ಸೊ ಅಲ್ಲಿ ಇರುವಂಥ ಆಡಳಿತ ವ್ಯವಸ್ಥೆ ಒಬ್ಬ ವ್ಯಕ್ತಿಯ ಕೈಯಲ್ಲಿದ್ದರೆ ಅದನ್ನೇ ರಾಜಪ್ರಭುತ್ವ ಅಂತ ಕರೆಯುವಂಥದ್ದು ಅಂದರೆ ಇಲ್ಲಿ ರಾಜನ ಇಚ್ಛೆಯಂತೆ ನಡೆಯುವಂಥದ್ದು ಜೊತೆಗೆ ಅವನ ಆಳ್ವಿಕೆಗೆ ನಿರ್ಬಂಧ ಇಲ್ಲ ಇಷ್ಟೇ ವರ್ಷ ಅವನ ಆಳ್ವಿಕೆ ಅನ್ನುವಂಥದ್ದಿಲ್ಲ ಆತ ಸಾಯುವರಿಗೂ ಸಹ ಆತ ಅಧಿಕಾರದಲ್ಲಿ ಇರಬಹುದು ಅಥವಾ ಆತನ ನಂತರ ಆತನ ಕುಟುಂಬದ ಸದಸ್ಯನ ಮಗನನ್ನು ಆತ ಏನು ಮಾಡ್ಬೋದು ಚಕ್ರವರ್ತಿಯಾಗಿ ಮತ್ತೆ ನೇಮಿಸ್ತಾರೆ ಸೊ ಇಲ್ಲಿ ಒಂದು ಯಾವುದೇ ರೀತಿಯಾದಂತಹ ಎಲೆಕ್ಷನ್ ಆಗಲಿ ಬೇರೆ ಏನಿರಲ್ಲ ಪ್ರಮುಖವಾಗಿ ಹೇಳಬೇಕು ಅಂದರೆ ಇಂತಹ ರಾಜ್ಯಪ್ರಭುತ್ವ ಇದ್ದಾಗ ಚತುರ ಧೈರ್ಯಶಾಲಿ ರಾಜ ಇದ್ದರೆ ರಾಜ್ಯ ಬಲಗೊಳ್ಳುತ್ತೆ ದುರ್ಬಲ ಇದ್ದಾಗ ಅದು ರಾಜಪ್ರಭುತ್ವ ಕೊನೆಗೊಳ್ಳುತ್ತೆ ಅನ್ನುವಂಥದ್ದು ಸೊ ವಂಶಪಾರಂಪರ್ಯ ಅಧಿಕಾರಗಳು ಜೊತೆಗೆ ಏಕ ವ್ಯಕ್ತಿಯಲ್ಲಿ ಅಧಿಕಾರ ಇದು ಪ್ರಾಜ ಇದು ರಾಜಪ್ರಭುತ್ವದ ಪ್ರಮುಖ ಲಕ್ಷಣ ಅಂತ ಕರಿತೀವಿ ಇನ್ನು ಪ್ರಜಾಪ್ರಭುತ್ವ ಅಂದರೆ ಏನು ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅವರಿಂದ ನಡೆಸಲಾಗುವಂತಹ ರಾಜಕೀಯ ವ್ಯವಸ್ಥೆ ಇದೆಯಲ್ಲ ಅದನ್ನೇ ನಾವು ಪ್ರಜಾಪ್ರಭುತ್ವ ಅಂತ ಕರೆಯುವಂಥದ್ದು ಇಲ್ಲಿ ಪ್ರಜೆಗಳೇ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರ ಇರುತ್ತೆ ಪ್ರಜೆಗಳ ಹಿತರಕ್ಷಣೆ ಇಲ್ಲಿ ಪ್ರಮುಖ ಗುರಿಯಾಗಿರುವಂಥದ್ದು ಹಾಗಾದರೆ ಪ್ರಜಾಪ್ರಭುತ್ವದ ಮಹತ್ವ ಏನು ಅಂತ ನೀವು ತಿಳ್ಕೊಳ್ಳೋಕೆ ಹೋದರೆ ಇಲ್ಲಿ ಆಡಳಿತ ಇರುವುದ ಆಡಳಿತ ಅನ್ನುವಂಥದ್ದು ಪ್ರಜೆಗಳ ಪ್ರತಿನಿಧಿಗಳದ್ದೇ ಆಗಿರ್ತದೆ ಸಮಾನತೆ ಇರ್ತದೆ ಕ್ರಮಬದ್ಧವಾದ ಚುನಾವಣೆ ಆಗುತ್ತೆ ಜನಪ್ರತಿನಿಧಿಗಳು ಅಧಿಕಾರ ವಹಿಸಿಕೊಳ್ತಾರೆ ವಿಷಯಗಳ ಚರ್ಚೆ ನಡೆದು ಜನಪರ ತೀರ್ಮಾನ ಆಗುತ್ತೆ ಜನರು ವಿವೇಕದಿಂದ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಅವಕಾಶ ಇರುವಂಥದ್ದು ಈ ರೀತಿಯಾದಂತಹ ಒಂದು ಮಹತ್ವ ಇದೆ ಹಾಗಾದರೆ ಪ್ರಜಾಪ್ರಭುತ್ವದ ಸವಾಲ್ ಇದೆಯಾ ಇದರಿಂದ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಥವಾ ಇಲ್ಲಿ ಏನಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೋಷಗಳು ಕಂಡು ಬರ್ತಾ ಅಂದರೆ ಈ ಹಣದ ಆಮಿಷ ಮತ್ತು ಬಾಹುಬಲದಿಂದ ಮತಗಳು ಏನಾಗ್ತದೆ ಸೇಲ್ ಆಗ್ತದೆ ಈ ಚುನಾವಣೆಯಲ್ಲಿ ಅಭ್ಯರ್ಥಿಯ ಸಾಮರ್ಥ್ಯ ಅರ್ಹತೆಗಿಂತ ಆತನ ಜಾತಿ ಮತ ಭಾಷೆಗಳು ಪ್ರಭಾವ ಬೀರ್ತದೆ ಇನ್ನು ಚುನಾಯಿತ ಪ್ರತಿನಿಧಿಗಳು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷವನ್ನು ತರದು ಇನ್ನೊಂದು ಪಕ್ಷವನ್ನು ಸೇರುವಂಥದ್ದು ಈ ಪಕ್ಷಾಂತರ ಮಾಡ್ತಾ ಇರ್ತಾರೆ ಅವರವರ ಅಧಿಕಾರ ಲಾಭಕ್ಕಾಗಿ ತಾವು ಜನರಿಂದ ಆಯ್ಕೆಯಾಗಿದ್ದರೂ ಸಹ ಜನರು ಯಾವುದೋ ಒಂದಿಷ್ಟು ಕಾರಣಕ್ಕಾಗಿ ಅವ್ರನ್ನ ಆಯ್ಕೆ ಮಾಡಿರ್ತಾರೆ ಅವರು ನಿಂತಿರುವಂತಹ ಪಕ್ಷ ಆಗಿರ್ಬೋದು ಆ ಪಕ್ಷದ ಚುನಾವಣಾ ಪ್ರಣಾಳಿಕೆಗಳಾಗಿರ್ಬೋದು ಅವನಲ್ಲಿ ನೋಡಿ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿರ್ತಾರೆ ಆತ ತನ್ನ ಅಧಿಕಾರ ದುರುಪಯೋಗ ಅಂದರೆ ಜನರು ಕೊಟ್ಟಿರುವಂಥ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಆತ ತನ್ನ ಪಕ್ಷಕ್ಕೆ ನಿಷ್ಠನಾಗದೆ ತನ್ನ ಮತ ನೀಡಿದಂತಹ ಜನರಿಗೆ ನಿಷ್ಠನಾಗದೆ ಆದರೆ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಏನು ಮಾಡ್ತಾನೆ ಪಕ್ಷಾಂತರ ಮಾಡುವಂಥದ್ದು ಅಥವಾ ಇನ್ನಿತರ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡುವಂಥದ್ದು ಸೊ ಆ ರೀತಿಯ ಅಂಶಗಳು ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನುವಂಥದ್ದು ಜೊತೆಗೆ ವ್ಯವಸ್ಥೆಯಲ್ಲಿ ಪುಂಡ್ರು ಅಪರಾಧಿಗಳು ಸಹ ಆಯ್ಕೆ ಆಗ್ತಾ ಆಗ್ತಾರೆ ಅಂದರೆ ಆತನ ಮೇಲೆ ಹಲವಾರು ಕೋರ್ಟ್ನಲ್ಲಿ ಕೇಸ್ಗಳಿರ್ತದೆ ಕ್ರಿಮಿನಲ್ ಕೇಸ್ಗಳು ಸಹ ಇರ್ತದೆ ಹಾಗಿದ್ದರೂ ಸಹ ಅಂಥವರು ಚುನಾವಣೆ ವ್ಯವಸ್ಥೆಯಲ್ಲಿ ಸ್ಪರ್ಧಿಸಿ ಗೆಲ್ತಾ ಇದ್ದಾರೆ ಇದು ಸಹ ಒಂದು ದುರಂತ ಅನ್ನುವಂಥದ್ದು ಇನ್ನು ಪ್ರಮುಖವಾಗಿ ನಾವು ಪರೀಕ್ಷೆಯಲ್ಲಿ ಕೇಳುವಂಥದ್ದು ಚುನಾವಣಾ ಪ್ರಕ್ರಿಯೆಗಳು ಇಲ್ಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಚುನಾವಣಾ ಪ್ರಕ್ರಿಯೆ ಬಗ್ಗೆ ನಿಮ್ಮ ಜಿ ಪಿ ಟಿ ಪರೀಕ್ಷೆಯಲ್ಲಿ ಒಂದು ಮೂರು ಅಂಕಕ್ಕೂ ಸಹ ಕೇಳ್ತಾರೆ ಹಾಗೆ ಟಿ ಇ ಟಿಯಲ್ಲಿ ಸಹ ಒಂದು ಕ್ರಮಾನುಗತ ಪ್ರಕ್ರಿಯೆಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು ಮೊದಲೇನಾಗುತ್ತೆ ಏನಾಗುತ್ತೆ ಅನ್ನುವಂಥದ್ದು ಸೊ ಪ್ರಶ್ನೆಗಳು ಹೇಗೆ ಬೇಕಾದರೂ ದೃಷ್ಟಿಯಲ್ಲಿ ಕೇಳ್ಬೋದು ಸೊ ಆ ಪ್ರಕ್ರಿಯೆ ನೆನ್ಪಿಟ್ಕೊಳ್ಳಿ ಮೊದಲು ಚುನಾವಣೆ ಅನ್ನುವಂಥದ್ದು ಒಂದು ಕ್ರಮಬದ್ಧವಾಗಿ ವೇಳಾಪಟ್ಟಿಯಂತೆ ಸಾಗುತ್ತೆ ಫಸ್ಟ್ ಏನಾಗುತ್ತೆ ಅಂದರೆ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಆಗುತ್ತೆ ಎರಡನೇದಾಗಿ ಸರ್ಕಾರಿ ಅಧಿಕಾರಿಗಳಿಂದ ನಾಮಪತ್ರದ ಪರಿಶೀಲನೆ ಆಗುತ್ತೆ ಮೂರನೇದಾಗಿ ಸ್ಪರ್ಧೆಯಿಂದ ಹಿಂದೆ ಸರಿಯಲು ಬಯಸುವ ಅಭ್ಯರ್ಥಿಗಳಿಂದ ನಾಮಪತ್ರ ಹಿಂತೆಗೆದ ಹಿಂತಗೆತ ಮಾಡಿಕೊಳ್ಳುವಂಥದ್ದು ಅಂದರೆ ಅರ್ಜಿ ಸಲ್ಲಿಸಿರ್ತಾರೆ ಅವರದ್ದು ನಾಮಪತ್ರ ಪರಿಶೀಲನೆಯಾಗಿ ಅದು ಸಿಂಧೂ ಸಹ ಆಗುತ್ತೆ ಅಂದರೆ ಅದು ಸಹ ಕ್ಲಿಯರ್ ಓಕೆ ಆಗುತ್ತೆ ತದನಂತರ ಮತ್ತೊಂದು ದಿವ್ಸ ಅವಕಾಶ ಕೊಡ್ತಾರೆ ಸ್ಪರ್ಧೆಯಿಂದ ನೀವು ಹಿಂದೇನೋ ಸರಿಬೇಕು ಅಂದರೆ ಬಯಸುವಂಥ ಅಭ್ಯರ್ಥಿಗಳಿಂದ ನಾಮಪತ್ರವನ್ನು ಹಿಂತೆಗೆದ್ಕೊಳ್ಬೋದು ಅಂತ ಅದಾದ ನಂತರ ಮತಯಾಚನೆ ಆಗುತ್ತೆ ಪಕ್ಷಗಳು ಆದರೆ ಅವರು ಪ್ರಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ತದನಂತರದ ಹಂತ ಅಂತ ಬಂದರೆ ಮತದಾನ ಆಗುತ್ತೆ ಆಮೇಲೆ ಅದಾದ ನಂತರ ಮತ ಎಣಿಕೆ ಮತ್ತು ಫಲಿತಾಂಶ ಘೋಷಣೆ ಆಗುತ್ತೆ ಕೊನೆಯ ಹಂತ ಅಂದರೆ ವಿಜೇತ ಅಭ್ಯರ್ಥಿಗಳ ಯಾದಿ ಬಿಡುಗಡೆ ಅಂದರೆ ಯಾರೆಲ್ಲ ಗೆದ್ದಿದ್ದಾರೆ ಅವರ ಇಷ್ಟನ್ನು ಬಿಡುವಂಥದ್ದು ಇವಿಷ್ಟು ಚುನಾವಣಾ ಪ್ರಕ್ರಿಯೆಗಳು ತುಂಬ ಇಂಪಾರ್ಟೆಂಟ್ ಆಗಿರೋದು ಈ ಚಾಪ್ಟರ್ ಅಲ್ಲಿ ಇನ್ನು ಸ್ಥಳೀಯ ಆಡಳಿತ ಅನ್ನುವಂಥ ಚಾಪ್ಟರ್ ಇದೆ ಸ್ಥಳೀಯ ಆಡಳಿತದಲ್ಲಿ ಏನು ಪ್ರಮುಖವಾಗಿ ತಿಳ್ಕೊಳ್ಬೇಕು ಅಂದರೆ ಸ್ಥಳೀಯ ಸ್ವಯಂ ಆಡಳಿತ ಅನ್ನುವಂಥದ್ದು ಪ್ರಮುಖವಾಗಿ ಎಲ್ಲಿರುತ್ತೆ ಸ್ಥಳೀಯ ಆಡಳಿತ ಸ್ವಯಂ ಆಡಳಿತ ಅಂದರೆ ಈ ಗ್ರಾಮಗಳಲ್ಲಿರುವಂತಹ ಸ್ವಯಂ ಆಡಳಿತ ಪ್ರಮುಖವಾಗಿ ಸ್ಥಳೀಯ ಸರ್ಕಾರಗಳು ಹೊಂದಿರುವಂತಹ ಉದ್ದೇಶ ಏನು ಅಂತ ಕೇಳಿದ್ರೆ ಗ್ರಾಮಗಳಲ್ಲಿ ಸ್ವಯಂ ಆಡಳಿತವನ್ನು ಸ್ಥಾಪನೆ ಮಾಡುವಂಥದ್ದು ಪಂಚಾಯಿತಿಗಳಲ್ಲಿ ಮೀಸಲಾತಿ ನೀಡುವ ಮೂಲಕ ಕೊಟ್ಟಿದ್ದಾರೆ ಪಂಚಾಯತ್ ನಿಯಮದಲ್ಲಿ ಪರಿಷ್ಠ ಜಾತಿ ವರ್ಗ ಹಿಂದುಳು ಜಾತಿ ಮತ್ತು ಮಹಿಳೆಯರ ಸಬಲೀಕರಣ ಮಾಡುವಂಥದ್ದು ಅವರಿಗೆ ಮೀಸಲಾತಿ ಕೊಡುವ ಮೂಲಕ ಸ್ಥಳೀಯರಿಂದಲೇ ಅಭಿವೃದ್ಧಿ ಕಾರ್ಯಗಳ ಅನುಷ್ಠಾನ ಮಾಡುವಂಥದ್ದು ಸಹ ಸ್ಥಳೀಯ ಆಡಳಿತದ ಪ್ರಮುಖವಂತಹ ಉದ್ದೇಶ ಆಗಿದೆ ಮತ್ತು ಅಧಿಕಾರದ ವಿಕೇಂದ್ರೀಕರಣ ಅನ್ನುವಂಥದ್ದು ಅಂದರೆ ಅಧಿಕಾರವನ್ನು ಹಂಚಿಕೊಳ್ಳುವ ಮೂಲಕ ಆಡಳಿತವನ್ನು ಚುರುಗೊಳಿಸುವುದು ಸಹ ಈ ಸ್ಥಳೀಯ ಸ್ವಯಂ ಆಡಳಿತದ ಪ್ರಮುಖ ಉದ್ದೇಶ ಪಂಚಾಯಿತಿ ಪದ್ಧತಿಯಂತೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಇರುತ್ತೆ ತಾಲೂಕು ಮಟ್ಟದಲ್ಲಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿಗಳು ಇರುತ್ತೆ ಇದು ಪಂಚಾಯತ್ ಪದ್ಧತಿ ಅಂತ ಕರಿತೀವಿ ಅಂದರೆ ಪಂಚಾಯಿತಿ ಹಂತಗಳು ಗ್ರಾಮ ತಾಲೂಕು ಜಿಲ್ಲಾ ಅನ್ನುವಂಥದ್ದು ಸೊ ಗ್ರಾಮ ಮತ್ತು ತಾಲೂಕು ಪಂಚಾಯಿತಿಗಳ ರಚನೆ ಹೇಗಾಗುತ್ತೆ ಅನ್ನುವಂಥದ್ದು ಇದೆ ನೋಡ್ಕೊಂಬಿಡ್ರಿ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಪಂಚಾಯಿತಿಯ ಸದಸ್ಯರು ಚುನಾಯಿಸ್ತಾರೆ ಅಂತ ಸೊ ಚುನಾವಣೆ ಆಯ್ಕೆ ಮಾಡುವವರು ಯಾರು ಅಂತಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟಂಥ ಆ ಪಂಚಾಯಿತಿನ ಸದಸ್ಯರು ಸೊ ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಮಹಿಳೆಯರಿಗೆ ಮೀಸಲಾತಿ ಇರುತ್ತೆ ಆಯ್ಕೆಯಾದಂತಹ ಸದಸ್ಯರು ತಮ್ಮಲ್ಲಿ ಒಬ್ಬರನ್ನ ಅಧ್ಯಕ್ಷರಾಗಿ ಮತ್ತೊಬ್ಬರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ ಅಲ್ಲೂ ಸಹ ಮೀಸಲಾತಿಗಳು ಇರುವಂಥದ್ದು ಮತ್ತು ಪಂಚಾಯಿತಿಯ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಕೇಳ್ತಾರೆ ಕನ್ಫ್ಯೂಸ್ ಮಾಡ್ಕೋಬಿಡ್ರಿ ಅಧಿಕಾರಾವಧಿ ಐದು ವರ್ಷ ಇನ್ನು ಪಂಚಾಯಿತಿಯ ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ ಅಧಿಕಾರಿಗಳು ಇರ್ತಾರೆ ಅಲ್ಲಿ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಗಳನ್ನು ನೋಡ್ಕೊಳ್ಳಿಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒ ಅಂತ ಇರ್ತಾರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ತದನಂತರ ಕೇಳ್ಬೋದು ಆದಾಯದ ಮೂಲ ಯಾವುದು ಅಂತ ಗ್ರಾಮ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ನ ಆದಾಯದ ಮೂಲ ಯಾವುದು ಅಂದರೆ ಸರ್ಕಾರ ಮತ್ತು ಜಿಲ್ಲಾ ಪಂಚಾಯತ್ನಿಂದ ಬರುವಂಥ ಅನುದಾನಗಳು ಪಂಚಾಯಿತಿ ಸಂಗ್ರಹಿಸುವಂತಹ ತೆರಿಗೆಗಳು ಮತ್ತು ಪಂಚಾಯಿತಿಯ ಜಾಗದಿಂದ ಬರುವಂತಹ ಬಾಡಿಗಳು ಇದರ ಪ್ರಮುಖ ಆದಾಯ ಆಗಿರುತ್ತೆ ಇನ್ನು ಪಂಚಾಯತ್ನಲ್ಲಿ ಪ್ರಮುಖವಾಗಿ ನೆನ್ಪಿಡ್ಕೊಳ್ಬೇಕಂತೂ ಗ್ರಾಮಸಭೆ ಇಂಪಾರ್ಟೆಂಟ್ ಆಗುತ್ತೆ ಗ್ರಾಮಸಭೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಅತ್ಯಂತ ಕೆಳಸ್ತರದಲ್ಲಿರುವಂಥದ್ದು ಅಥವಾ ಪ್ರಾಥಮಿಕ ಒಂದು ಸಭೆ ಅಂತ ಅದು ಯಾವುದು ಗ್ರಾಮಸಭೆ ಅನ್ನುವಂಥದ್ದು ಪ್ರಾಥಮಿಕ ಹಂತದಲ್ಲಿರುವಂಥದ್ದು ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯ ಕೆಳಸ್ಥಲ ಕೆಳಸ್ತರದಲ್ಲಿರುವಂತಹ ಸಭೆ ಯಾವುದು ಅಂತ ಕೇಳಿದ್ರೆ ಅದು ಗ್ರಾಮಸಭೆ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಎಲ್ಲರೂ ಸಹ ಗ್ರಾಮಸಭೆಯ ಸದಸ್ಯರಾಗಿರ್ತಾರೆ ಸೊ ಗ್ರಾಮಸಭೆ ಸದಸ್ಯರು ಸದಸ್ಯ ಯಾರು ಅಂತ ಕೇಳಿದ್ರೆ ಆ ಗ್ರಾಮದ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಸದಸ್ಯರು ವರ್ಷಕ್ಕೆ ಕನಿಷ್ಠ ಎಷ್ಟು ಬಾರಿ ಸಭೆ ಸೇರ್ತಾರೆ ಅಂದರೆ ಕನಿಷ್ಠ ಎರಡು ಬಾರಿ ಸಭೆ ಸೇರ್ತಾರೆ ಈ ವೇಳೆ ಸದಸ್ಯರು ತಮ್ಮ ಸಮಸ್ಯೆಗಳನ್ನು ನೇರವಾಗಿ ಪಂಚಾಯತ್ ಮುಂದೆ ಹೇಳ್ಕೊಳ್ತಾರೆ ತದನಂತರ ಬರುವಂಥದ್ದು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ರಚನೆ ಅಂದರೆ ಪ್ರತಿಯೊಂದು ತಾಲೂಕಿನಿಂದ ಚುನಾಯಿತನಾದಂತಹ ಸದಸ್ಯರಿರ್ತಾರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂತಹ ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು ಸಹ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರ್ತಾರೆ ಜೊತೆಯಲ್ಲಿ ಜಿಲ್ಲೆಯ ತಾಲೂಕು ಪಂಚಾಯತ್ಗಳ ಅಧ್ಯಕ್ಷರು ಸಹ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರ್ತಾರೆ ಜೊತೆಗೆ ಗ್ರಾಮ ತಾಲೂಕು ಪಂಚಾಯತ್ಗಳಲ್ಲಿ ಇರುವಂತೆ ಇಲ್ಲೂ ಸಹ ಮೀಸಲಾತಿ ಇರುವಂಥದ್ದು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಮಹಿಳೆಗೆ ಅಂತ ಜಿಲ್ಲಾ ಪಂಚಾಯತ್ ಅಧಿಕಾರಾವಧಿ ಐದು ವರ್ಷ ಇನ್ನು ಜಿಲ್ಲಾ ಪಂಚಾಯತ್ನ ಎಲ್ಲ ಸದಸ್ಯರು ಏನು ಮಾಡ್ತಾರೆ ತಮ್ಮಲ್ಲಿಯೇ ಒಬ್ಬರನ್ನು ಅಧ್ಯಕ್ಷರನ್ನಾಗಿಯೂ ಮತ್ತೊಬ್ಬರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ ಮತ್ತು ಅನೇಕ ಸ್ಥಾಯಿ ಸಮಿತಿಗಳನ್ನು ರಚನೆ ಮಾಡಿಕೊಡ್ತಾರೆ ಪ್ರತಿಯೊಂದಕ್ಕೂ ಒಬ್ಬ ಸದಸ್ಯ ಪ್ರತಿ ಸ್ಥಾಯಿ ಸಮಿತಿಗೂ ಸಹ ಪ್ರತಿ ಒಂದೊಂದು ಸದಸ್ಯ ಏನಾಗಿರ್ತಾನೆ ಮುಖ್ಯಸ್ಥರಾಗಿರ್ತಾರೆ ಉದಾಹರಣೆಗೆ ಈಗ ಶಿಕ್ಷಣ ಸ್ಥಾಯಿ ಸಮಿತಿ ಇರ್ಬೋದು ಆರೋಗ್ಯ ಸ್ಥಾಯಿ ಸಮಿತಿ ಇರ್ಬೋದು ಇತ್ಯಾದಿ ಸಮಿತಿಗಳಿರ್ತದೆ ಅದಕ್ಕೆ ಒಬ್ಬ ಸದಸ್ಯರನ್ನು ಮುಖ್ಯಸ್ಥರಾಗಿ ಮಾಡಲಾಗುತ್ತೆ ಇನ್ನು ಸಿ ಇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇವರು ಜಿಲ್ಲಾ ಪಂಚಾಯತ್ನ ಅಧಿಕಾರಿಯಾಗಿರ್ತಾರೆ ಅಂದರೆ ಆಡಳಿತ ಅಧಿಕಾರಿ ಅಂತ ಕರಿತೀವಲ್ವಾ ಅದು ಯಾರು ಅಂತ ಕೇಳಿದರೆ ಸಿಇಒ ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇವರು ಐ ಎ ಎಸ್ ದರ್ಜೆಯ ಅಧಿಕಾರಿಯಾಗಿರ್ತಾರೆ ಇನ್ನು ಜಿಲ್ಲಾ ಪಂಚಾಯತ್ನ ಪ್ರಮುಖ ಕಾರ್ಯ ಏನು ಅಂತ ಕೇಳಿದರೆ ಜಿಲ್ಲಾ ಪಂಚಾಯತ್ ಪ್ರದೇಶದ ಅಭಿವೃದ್ಧಿಗಾಗಿ ವಾರ್ಷಿಕ ಯೋಜನೆಯನ್ನು ಸಿದ್ಧಪಡಿಸುವಂಥದ್ದು ನೈಸರ್ಗಿಕ ವಿಕೋಪಗಳಿಗೆ ತುತ್ತಾದವರಿಗೆ ಪರಿಹಾರ ಕೊಡುವಂಥದ್ದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮೇಲುಚಾರಣೆ ಮಾಡುವಂಥದ್ದು ಸರ್ಕಾರಿ ಶಾಲೆಗಳ ನಿರ್ವಹಣೆ ಮಾಡುವಂಥದ್ದು ಜಿಲ್ಲಾ ಪಂಚಾಯತ್ನ ಪ್ರಮುಖ ಕಾರ್ಯ ಆಗಿರುತ್ತೆ ಇನ್ನು ಜಿಲ್ಲಾ ಪಂಚಾಯತ್ನ ಆದಾಯದ ಮೂಲ ನೋಡೋಕ್ಕೋದ್ರೆ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಕೊಡುವಂಥ ಅನುದಾನ ಮತ್ತು ಸಾಲವನ್ನತ್ತಿ ಪಡೆದಂಥ ಹಣ ಇನ್ನು ತೆರಿಗೆಯಿಂದ ಬಂದಂಥ ಹಣ ಬಾಡಿಗಳಿಂದ ಬರುವಂಥ ಹಣ ಮತ್ತು ಸೇವಾ ಶುಲ್ಕದಿಂದ ಪಡೆಯುವಂಥ ಅಥವಾ ಸಂಗ್ರಹಿಸುವಂಥ ಆದಾಯ ಜಿಲ್ಲಾ ಪಂಚಾಯತ್ನ ಆದಾಯ ಆಗಿರುತ್ತೆ ಇನ್ನೊಂದು ರೀತಿಯ ಸ್ಥಳೀಯ ಸಂಸ್ಥೆಗಳು ಅಥವಾ ಸ್ಥಳೀಯ ಆಡಳಿತಗಳು ಅಂದರೆ ಅದು ನಗರ ಆಡಳಿತ ನಗರದ ಆಡಳಿತ ಅನ್ನುವಂಥದ್ದು ನಗರದಲ್ಲಿ ಪುರಸಭೆ ನಗರ ಪಾಲಿಕೆಗಳಿರ್ತವೆ ಇವುಗಳ ರಚನೆ ಹೇಗಾಗತ್ತೆ ಅಂದರೆ ನಗರ ಪ್ರದೇಶದಲ್ಲಿ ಪುರಸಭೆ ನಗರ ಪಾಲಿಕೆ ಮತ್ತು ಮಹಾನಗರ ಪಾಲಿಕೆ ಒಂದು ಇರ್ತದೆ ಇವೆಲ್ಲ ಪೌರ ಸಂಸ್ಥೆಗಳಾಗಿರುತ್ತೆ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಾಗಿರುತ್ತೆ ಪುರಸಭೆ ಮತ್ತು ನಗರಸಭೆಗಳ ಸದಸ್ಯರನ್ನು ಸ್ಥಳೀಯ ಜನರೇ ಆಯ್ಕೆ ಮಾಡ್ತಾರೆ ಈ ಪುರಸಭೆ ಮತ್ತು ನಗರಸಭೆ ಸದಸ್ಯರನ್ನು ಕೌನ್ಸಿಲರ್ ಅಂತ ಕರೀತಾರೆ ಇಲ್ಲೂ ಸಹ ಮೀಸಲಾತಿಗಳಿರ್ತದೆ ಸೇಮ್ ಅಲ್ಲೇ ಇರುವಂತೆ ಇನ್ನು ಆಯಾ ಕ್ಷೇತ್ರದ ಶಾಸಕರತ್ತಾರೆ ಇವರು ಪೌರ ಸಂಸ್ಥೆಗಳ ಸದಸ್ಯರಾಗಿರ್ತಾರೆ ಇದರ ಅಧಿಕಾರಾವಧಿ ಸಹ ಐದು ವರ್ಷಗಳಾಗಿರುವಂಥದ್ದು ಇನ್ನು ಸದಸ್ಯರಲ್ಲಿ ಒಬ್ಬರನ್ನ ಅಧ್ಯಕ್ಷರಾಗಿ ಮತ್ತೊಬ್ಬರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ ಪುರಸಭೆಯ ಆಡಳಿತವನ್ನು ನೋಡಿಕೊಳ್ಳುವಂತಹ ಅಧಿಕಾರಿಯನ್ನು ಕಮಿಷನರ್ ಅಥವಾ ಆಯುಕ್ತರು ಅಂತ ಕರೀತಾರೆ ಇವರು ನಗರಸಭೆಯ ಮುಖ್ಯ ಅಧಿಕಾರಿಯಾಗಿರ್ತಾರೆ ಇವರು ಸರ್ಕಾರದಿಂದ ನೇಮಕಗೊಳ್ಳುವಂತಹ ಅಧಿಕಾರಿಯಾಗಿರ್ತಾರೆ ನೆಕ್ಸ್ಟ್ ಬರುವಂಥದ್ದು ಮಹಾನಗರ ಪಾಲಿಕೆ ಅನ್ನುವಂಥದ್ದು ರಾಜ್ಯದ ಪ್ರಮುಖ ನಗರಗಳಲ್ಲಿ ಇದ್ದಿರ್ತದೆ ಇರ್ತದೆ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ನಗರಗಳಲ್ಲಿ ಮಹಾನಗರ ಪಾಲಿಕೆಗಳಿರ್ತದೆ ಪುರಸಭೆ ನಗರ ಪಾಲಿಕೆಯಲ್ಲಿರುವಂತೆ ಇಲ್ಲೂ ಸಹ ಮೀಸಲಾತಿಗಳಿರ್ತದೆ ಆ ಕ್ಷೇತ್ರದ ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ವಿಧಾನ ಪರಿಷತ್ನ ಸದಸ್ಯರು ಆಯಾ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಾರೆ ಸದಸ್ಯರನ್ನು ಕಾರ್ಪೊರೇಟರ್ ಅಂತ ಕರೀತಾರೆ ಸದಸ್ಯರ ಅಧಿಕಾರಾವಧಿ ಐದು ವರ್ಷ ಆಗಿರುತ್ತೆ ಇನ್ನು ಸದಸ್ಯರು ತಮ್ಮಲ್ಲಿ ಒಬ್ಬರನ್ನು ಮೇಯರಾಗಿ ಮತ್ತೊಬ್ಬರನ್ನು ಉಪಮೇಯರ್ ಆಗಿ ಆಯ್ಕೆ ಮಾಡ್ತಾರೆ ಹಾಗಾದರೆ ಪೌರ ಸಂಸ್ಥೆಗಳ ಕಾರ್ಯ ಏನು ಪುರಸಭೆ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಮಹಾನಗರ ಪಾಲಿಕೆಗಳಾಗಿರ್ಬೋದು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗತ್ತೆ ಪ್ರಮುಖವಾಗಿ ಸಾರ್ವಜನಿಕ ಆರೋಗ್ಯ ಬೀದಿ ದೀಪ ನಗರ ನೈರ್ಮಲ್ಯ ಒಳಚರಂಡಿ ವ್ಯವಸ್ಥೆ ನಲ್ಲಿ ನೀರಿನ ಪೂರೈಕೆ ರಸ್ತೆ ನಿರ್ಮಾಣ ಕಟ್ಟಡ ಮತ್ತು ಉದ್ಯಾನವನಗಳ ನಿರ್ಮಾಣ ಪ್ರಮುಖವಾಗಿರುವಂಥದ್ದು ನಗರ ಯೋಜನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ನಗರಾಭಿವೃದ್ಧಿ ಎನ್ನುವಂತಹ ಪ್ರಾಧಿಕಾರವೇ ಸಪ್ರೇಟಾಗಿ ಅದು ವರ್ಕ್ ಮಾಡುತ್ತೆ ಹಾಗಾದರೆ ಇವುಗಳ ಆದಾಯದ ಮೂಲ ಏನು ಇವೆಲ್ಲ ಮಾಡಲಿಕ್ಕೆ ಹಣ ಬೇಕಲ್ಲ ಹಾಗಾದರೆ ಆದಾಯ ಎಲ್ಲಿದೆ ಬರುತ್ತೆ ಅಂದರೆ ರಾಜ್ಯ ಸರ್ಕಾರ ಇಡುವಂತಹ ಅನುದಾನ ಪ್ರಮುಖ ಮೂಲ ಆಗಿರುತ್ತೆ ಅದನ್ನು ಬಿಟ್ಟರೆ ಸೊತ್ತಿನ ತೆರಿಗೆ ಆಗಿರ್ಬೋದು ನೀರು ಸರಬರಾಜು ಕರ ಆರೋಗ್ಯಕರ ವಿದ್ಯ ಕರ ವಾಚನಾಲಯದ ಕರ ಭಿಕ್ಷುಕರ ಕರ ಅಗ್ನಿಕರ ಇನ್ನಿತರ ಕರ ಮತ್ತು ಬಾಡಿಗೆಗಳ ಮೂಲಕ ಆದಾಯವನ್ನು ಸಂಗ್ರಹ ಮಾಡುತ್ತೆ ಈ ನಗರ ಆಡಳಿತ ಕೇಂದ್ರಗಳು ಅಂದರೆ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆಗಳು ಇವಿಷ್ಟು ನಗರಸಭೆಗೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳು ಇನ್ನೂ ಪ್ರಮುಖವಾಗಿ ಬರುವಂಥದ್ದು ಆರನೇ ತರಗತಿಯಲ್ಲಿ ಟಿ ಟಿಯಲ್ಲಿ ಕೇಳುವಂತಹ ಪ್ರಮುಖ ಪ್ರಶ್ನೆಗಳಿರುವಂತಹ ಚಾಪ್ಟರ್ ಅಂದರೆ ಅದು ನಮ್ಮ ಸಂವಿಧಾನ ಅನ್ನುವಂಥದ್ದು ಸೊ ಈ ಚಾಪ್ಟ್ರನ್ನು ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಇದು ಟಿ ಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳ ಸರಣಿ ನೀವು ಬರೀ ಪ್ರಶ್ನೆಗಳನ್ನು ನೋಡ್ತಾ ಹೋದರೆ ನಿಮಗೆ ಇಡೀ ಸಿಲೆಬಸ್ಕ ಆಗಲ್ಲ ಸಿಲೆಬಸ್ ಇರುವಂಥದ್ದೇ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳಲ್ಲಿ ಸೊ ಇದನ್ನೇ ನೀವು ಫಾಲೋ ಮಾಡಬೇಕಾಗುತ್ತೆ ಸೊ ಯಾರಿಗೆ ಸ್ವಯಂ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ನಾನು ಡೈರೆಕ್ಟಾಗಿ ಬುಕ್ ಮೂಲಕ ನಿಮಗೆ ಏನು ಮಾಡ್ತಾ ಇದ್ದೀನಿ ಕ್ಲಾಸ್ ಮಾಡ್ತಾ ಇದ್ದೀನಿ ಕೇವಲ ಒಂದು ಮೂರು ನಾಲ್ಕು ಪ್ರಶ್ನೆಯನ್ನು ಎತ್ತಿ ಹೇಳಿದಾಗ ನಿಮಗೆ ಅದರ ಬಗ್ಗೆ ಕ್ಲಾರಿಟಿ ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಪರೀಕ್ಷೆಯಲ್ಲೂ ಸಹ ನೀವು ವಿವಿಧ ಕೋನದಿಂದ ನಿಮಗೆ ಪ್ರಶ್ನೆ ಬರೋದರಿಂದ ಸೊ ನೀವು ಮೇಯ್ನಾಗಿ ವಿಷಯವನ್ನು ತಿಳ್ಕೊಳ್ಬೇಕಾಗತ್ತೆ ವಿಷಯದ ಜೊತೆಗೆ ನೀವು ಪ್ರಶ್ನೆಗಳನ್ನು ಹುಟ್ಟು ಹಾಕುವಂತಹ ಕಲೆ ಇದ್ದರೆ ಈ ಪರೀಕ್ಷೆ ಅನ್ನುವಂಥದ್ದು ತುಂಬ ಆಗುತ್ತೆ ಆ ನಿಟ್ಟಿನಲ್ಲಿ ಸಹ ಪ್ರಯತ್ನ ಮಾಡ್ತಾ ಇರುವಂಥದ್ದು ಹಲವು ಬಾರಿ ಇದೇ ರೀತಿಯ ಅಧ್ಯಯನದೊಂದಿಗೆ ಉತ್ತಮ ಯಶಸ್ಸನ್ನು ಪಡೆದಿದ್ದೀನಿ ಈ ಬಾರಿಯೂ ಸಹ ನೀವು ಈ ಯಶಸ್ಸನ್ನು ಪಡಿತೀರಾ ಅನ್ನುವಂಥ ನಂಬಿಕೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ